ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಉಲಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಉಲಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಉಲಿಗೆ ಸೂರ್ಯ ಚಂದ್ರನ ದೇಷ್ಟು ಸತ್ಯನೋ ಯುಗಾದಿಗೆ ವರ್ತು ಪ್ರಕಾಶ ಶಾಸಕರಾದ ಅಷ್ಟೇ ಸತ್ಯ ಇಂದಿನ ರಾಜಕೀಯದ ಜೀವನಕ್ಕೂ ಶುಭಾಶಯ ಕೋರಲಿಕ್ಕೆ ಬಂದಿದ್ದೇನೆ ಹಾಗಾಗಿ ಸುಧಾಕರ್ ಅವರು ನಾವು ತುಂಬಾ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ಅದಕ್ಕೆ ಕಾರಣ ವತ್ತು ಪ್ರಕಾಶ್ ಅವರ ಒಳ್ಳೆತನಕ್ಕೆ ಮಾತ್ರ ನಾವು ಇವತ್ತು ಬಂದಿದ್ದೀವಿ ನಮ್ಮ ನಿಮ್ಮ ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಯುಗಾದಿಗೆ ಇಲ್ಲಿ ನಮಗೆ ಹೊಸ ಒಬ್ಬ ಶಾಸಕರನ್ನ ನಿಮಗೆ ಕೊಡ್ತಾ ಇದ್ದೀವಿ ಹೊಸ ಶಾಸಕರು ಯುಗಾದಿ ಯಾರು ಅಂತಂದ್ರೆ ಅದೇ ವರ್ತು ಬಹುಶಃ ಇವತ್ತು ಕೋಲಾರಲ್ಲಿ ನೋಡ್ತಾ ಇದ್ರೆ ನಮ್ಮ ಬಿಜೆಪಿ ಪಕ್ಷದ ಅಲೆ ಯಾವ ರೀತಿ ಇದೆ ಅಂತ ಇಲ್ಲಿಂದಾನೆ ನಾವು ಹೇಳ್ಬೋದು ಎಲ್ಲಿ ನೋಡಿದ್ರು ನಮ್ಮ ಪಕ್ಷದ ಧ್ವಜ ಕೇಸರಿಮಯ ವರ್ತೂರು ಪ್ರಕಾಶ್ ಅವರ ಬಗ್ಗೆ ನಾನು ಯಾತಕ್ಕೆ ಇಷ್ಟೊಂದು ಇಷ್ಟಪಡ್ತೀನಿ ಅಂದ್ರೆ ಕಲ್ಮಶಲ್ಲಿರ್ತಕ್ಕಂತ ವ್ಯಕ್ತಿ ಜನಸೇವೆ ಮಾಡುವಂತ ವ್ಯಕ್ತಿ ಸದಾ ನನ್ನ ಕ್ಷೇತ್ರಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋಂತ ವ್ಯಕ್ತಿ ಈ ಕೋಲಾರನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇವೆಲ್ಲ ನಾನು ಅವರಲ್ಲಿ ಗಮನಿಸ್ತಾ ಇದ್ದೀನಿ ಇಷ್ಟೆಲ್ಲ ಒಳ್ಳೆಯ ಗುಣಗಳಿರ್ತಕ್ಕಂಥ ಒಂದು ವ್ಯಕ್ತಿ ಸಿಗೋದು ಬಹಳ ಅಪರೂಪ ಅದು ನಮಗೆ ಸಿಕ್ಕಿದ್ದಾರೆ ಅಂದರೆ ಅದು ಒಂದೇ ಒಂದು ವರ್ತೂರು ಪ್ರಕಾಶ್ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಯುಗಾದಿಗೆ ವರ್ತೂರು ಪ್ರಕಾಶ್ ಶಾಸಕರಾಗೋದು ಅಷ್ಟೇ ಸತ್ಯ ಬಹುಶಃ ಇವ್ರಿಗಿಂತ ಕೆಲಸ ಮಾಡುವಂಥದ್ದು ಮತ್ತೆ ಬಡವರ ಜೊತೆ ಸ್ಪಂದಿಸುವಂತ ವ್ಯಕ್ತಿ ಏಕೈಕ ವ್ಯಕ್ತಿ ಅದು ವರ್ತೂರು ಪ್ರಕಾಶ್ ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ವರ್ತೂರು ಪ್ರಕಾಶನ್ನ ಶಾಸಕ ಮಾಡಿಕೊಡಿ ಅವ್ರಿಗೆ ಈ ಮುಂದಿನ ಭವಿಷ್ಯ ಏನು ಬೇಕು ಅದನ್ನ ನೋಡ್ಕೊಳ್ಳುವಂಥದ್ದು ನಂದು ಮತ್ತೆ ಡಾಕ್ಟರ್ ಸುಧಾಕರ್ ಅವರ ಹೆಚ್ಚಿನ ಜವಾಬ್ದಾರಿ ನಾವಿಬ್ರು ಇವತ್ತು ಈ ಕಾರ್ಯಕ್ರಮ ಬಂದಿರೋದ್ರ ಉದ್ದೇಶ ಬರೀ ಹುಟ್ಟುಹಬ್ಬದ ಶುಭಾಶಯ ಕೋರಕ್ಕಲ್ಲ ಮುಂದಿನ ರಾಜಕೀಯದ ಜೀವನಕ್ಕೂ ಶುಭಾಶಯ ಕೋರೋದಕ್ಕೆ ನಾವು ಬಂದಿದ್ದೀವಿ ಹಾಗಾಗಿ ಸುಧಾಕರ್ ಅವರು ನಾವು ತುಂಬಾ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದೀವಿ ಅದಕ್ಕೆ ಕಾರಣ ವರ್ತೂರು ಪ್ರಕಾಶ್ ಅವರ ಒಳ್ಳೆತನಕ್ಕೆ ಮಾತ್ರ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ನಮ್ಮ ಪಕ್ಷಕ್ಕೆ ಅವರನ್ನ ಸೇರ್ಪಡೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಇನ್ನೂ ಶಕ್ತಿಯುತವಾಗಿ ಬೆಳೆದಿದೆ ಅದಕ್ಕೆ ಕಾರಣ ನಮ್ಮ ವರ್ತೂರು ಪ್ರಕಾಶ್ ಅವರು ನೀವೆಲ್ಲರೂ ಸಹ ಇದೇ ರೀತಿ ಮುಂದಿನ ಚುನಾವಣೆಯಲ್ಲಿ ವರ್ತೂರು ಪ್ರಕಾಶ್ ಅವರ ಜೊತೆಯಲ್ಲಿ ಇತ್ತು ಅವ್ರನ್ನ ವಿಧಾನಸಭೆಗೆ ಪ್ರವೇಶ ಮಾಡಿಸುವಂತ ಜವಾಬ್ದಾರಿ ನೀವೆಲ್ಲರೂ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಕಣ್ಣಿದ್ದಂಗೆ ಇವೆರಡನ್ನೂ ನಾವು ನೋಡ್ಕೊಳ್ಳುವಂಥದ್ದು ನಮಗಳ ಜವಾಬ್ದಾರಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷ
ನರೇಂದ್ರ ಮೋದಿ ಅವರು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದ ಯಡಿಯೂರಪ್ಪ ಅವರ ಎಲ್ಲರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಈ ಎರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಂತದ್ದು ನಮ್ಮ ಜವಾಬ್ದಾರಿ ಎಲ್ಲ ಒಟ್ಟಾಗಿ ಹೋಗೋಣ ಕೆಲಸ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರತಕ್ಕಂತ ಎಲ್ಲರಿಗೂ ಸಹ ಧನ್ಯವಾದಗಳು।